ಹಲೋ ಎವ್ರಿ ಒನ್ ನಾನಿರುದ್ಧ್ ಇವತ್ತಿನ ಎಪಿಸೋಡಲ್ಲಿ ನಾವು ನೋಡೋಕೆ ಹೋಗ್ತಿರೋ ವಿಷಯ ಏನಂದರೆ ಅದಕ್ಕೂ ಮುಂಚೆ ಒಂದು ಕಥೆಯನ್ನು ಮಾತಾಡೋಣ ನಮ್ಮ ಸೈನ್ಸ್ ನಾವು ಹೈಸ್ಕೂಲಲ್ಲಿ ಇರಬೇಕಾದ್ರೆ ಸೈನ್ಸ್ನ ಮೂರು ಭಾಗ ಆಗಿ ಮಾಡಿದ್ರು ಬಯಾಲಜಿ ಫಿಸಿಕ್ಸ್ ಕೆಮಿಸ್ಟ್ರಿ ಅಂತ ಅದರಲ್ಲಿ ಬಯಾಲಜಿ ಲೆಸನ್ ಒಂದಿತ್ತು ರೀಪ್ರೊಡಕ್ಷನ್ ಅಥವಾ ಗೊನ ಆಡ್ಸ್ ಇದ್ರ ಬಗ್ಗೆ ಎಲ್ಲ ಮಾತಾಡಬೇಕಾದ್ರೆ ನಾವೆಲ್ಲ ನರ್ವಸ್ ಆಗ್ತಾಯಿರಲ್ಲ ಫುಲ್ ಕ್ಯಾಶುವಲ್ ಆಗಿರ್ತಾ ಅಕ್ಕಪಕ್ಕದವ್ರ ಜೊತೆ ನಗಾಡಿಕೊಂಡು ಟೀಚರ್ನ ನರ್ವಸ್ ಮಾಡಿ ಅವರು ವಾಪಸ್ ಕ್ಲಾಸಿಂದ ಹೊರಗಡೆ ಹೋಗಬೇಕು ಅದು ಮೈನ್ ಇಂಟೆನ್ಷನ್ ಆಗಿತ್ತು ಅವ್ರು ನರ್ವಸ್ ಆಗ್ಬಿಟ್ಟು ಥೂ ಇವ್ರು ಹೇಳೋದೇ ಬೇಡ ಈ ಲೆಸನ್ನೇ ಮಾಡೋದು ಬೇಡ ಅನ್ನೋದು ಮೇನ್ ಇಂಟೆನ್ಷನ್ ಇಟ್ಕೊಂಡು ಆ ಬಯಲಜಿ ಕ್ಲಾಸನ್ನ ಕೇಳ್ತಾಯಿದ್ವಿ ಅನ್ಸುತ್ತೆ ಅವಾಗೆಲ್ಲ ನಗಾಡ್ತಾಯಿದ್ವಿ ಬಟ್ ಅದು ಆ ಟೈಮಲ್ಲಿ ಯೋಚನೆ ಇರಲಿಲ್ಲ ಅದು ಒಂದು ಎಜುಕೇಷನ್ ಸೆಕ್ಸ್ ಎಜುಕೇಶನ್ ಅನ್ನೋದ್ರ ಬಗ್ಗೆ ತಲೆನೋವು ಇರಲಿಲ್ಲ ಬಟ್ ಆದರೆ ಇವಾಗ ನಮಗೆ ಸೆಕ್ಸ್ ಎಜುಕೇಷನ್ ಅನ್ನೋದು ತುಂಬ ಮುಖ್ಯ ಚಿಕ್ಕ ವಯಸ್ಸಿಂದನೂ ಎಲ್ಲರಿಗೂ ಕಲಿಸ್ಕೊಡ್ಬೇಕು ಇದು ಅದು ಅಂತ ಕಲಿಸ್ಕೊಟ್ರೆ ಅವಾಗ ರೇಪ್ ಅನ್ನೋದು ತುಂಬ ಕಡಿಮೆ ಆಗುತ್ತೆ ಅನ್ನೋದು ನನ್ನ ಬಿಲೀಫ್ ಸೊ ಇವತ್ತು ಈ ಎಪಿಸೋಡಲ್ಲಿ ಯಾಕೆ ಈ ಕಥೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಈ ಎಪಿಸೋಡಲ್ಲಿ ನಾಲೆಡ್ ಆಫ್ ಸ್ಪಮ್ಸ್ ಬಗ್ಗೆ ತಿಳ್ಕೊಳ್ಳೋಣ ಸ್ಪಮ್ಸ್ ಬಗ್ಗೆ ಇರುವಂಥ ಒಂದು ಮಾಹಿತಿ ಹೇಳಿರ್ಬೋದು ಸ್ಪಮ್ಸ್ ಅಂದರೆ ಏನು ಸ್ಪಮ್ಸ್ ಏನಕ್ಕೆ ಯೂಸ್ ಮಾಡ್ತಾರೆ ಇದ್ರ ಬಗ್ಗೆ ಒಂದು ಮಾಹಿತಿ ಮಾತ್ರಣ ಸೊ ನಾಲೆಡ್ಜ್ ಆನ್ ಸ್ಪಮ್ಸ್ ಅಂತ ಹೇಳ್ತಾ ಈ ಎಪಿಸೋಡನ್ನ ಶುರು ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಮುಂದಿನ ಅಫಿಷಿಯಲ್ ಅಪ್ಡೇಟ್ಸ್ ವೀಡಿಯೋಸ್ ಎಲ್ಲ ಬರುತ್ತೆ ಓಕೆನಾ ಸೂಪರ್ ಸರಿ ಇವತ್ತಿನ ಎಪಿಸೋಡ್ಗೆ ಬರೋಣ ಸ್ಪರ್ಮ್ಸ್ ಅಂತ ಹೇಳಿದ್ನಲ್ಲ ವೀರ್ಯಗಳು ಸೊ ವೀರ್ಯಗಳು ಅನ್ನೋದಕ್ಕೆ ಸ್ಪಮ್ ಅನ್ನೋದು ಒಂದು ವರ್ಡ್ ಏನಿದೆ ಅದು ಯಾವುದರಿಂದ ಡಿರೈವ್ ಆಯಿತು ಅಂದರೆ ಒಂದು ಗ್ರೀಕ್ ವರ್ಡಿಂದ ಡಿರೈವ್ ಆಗುತ್ತೆ ಸ್ಪಮ ಅನ್ನೋದು ಅದರ ಮೀನಿಂಗ್ ಏನಂದರೆ ಸೀಡ್ ಅಂತಾರೆ ನೋಡಿ ಎಷ್ಟು ಚೆನ್ನಾಗಿ ಆ ಸೀಡ್ ಅನ್ನೋದು ಒಂದು ಎಗ್ಗಿಂದ ಫಾರ್ಮೇಷನ್ ಆಗುತ್ತೆ ಎಗ್ ಜೊತೆಗೆ ಹೋಗಿ ಸೀಡ್ ಆಗುತ್ತೆ ಸ್ಪಮ್ ಅನ್ನೋದು ಅದು ರೀಪ್ರೊಡಕ್ಷನ್ ಆಗಿ ಒಂದು ಮಗುನ ಫಾರ್ಮ್ ಮಾಡುತ್ತೆ ಎಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿ ಆ ವರ್ಡ್ಗೆ ಒಂದು ಮೀನಿಂಗ್ ಇಟ್ಟಿದ್ದಾರೆ ಸ್ಪಮ್ ಅನ್ನೋದು ಒಂದು ಮೀನಿಂಗ್ ಇಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಸ್ಪಮ್ ಅನ್ನೋದು ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಒಂದು ಸೆಕೆಂಡ್ಗೆ ಅಂದರೆ ಒಬ್ಬ ಗಂಡಸಿನಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಸ್ಪಮ್ಸ್ ಒಂದು ಸೆಕೆಂಡ್ಗೆ ಪ್ರೊಡ್ಯೂಸ್ ಆಗುತ್ತೆ ಅಂದರೆ ಆನ್ ಡೈಲಿ ಬೇಸಿಸ್ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಅಂದರೆ ಒಂದು ಮಿಲಿಯನ್ ಗಟ್ಟಲೆ ಎಷ್ಟೋ ಮಿಲಿಯನ್ ಗಟ್ಟಲೆ ಡೈಲಿ ಪ್ರೊಡ್ಯೂಸ್ ಆಗುತ್ತೆ ತ್ರೀ ಹಂಡ್ರೆಡ್ ಮಿಲಿಯನ್ ಇರ್ಬೋದು ಫೋರ್ ಹಂಡ್ರೆಡ್ ಮಿಲಿಯನ್ ಇರ್ಬೋದು ಅಡ್ ಡಿಪೆಂಡ್ಸ್ ಆನ್ ದಿ ಪರ್ಸನ್ ಬಟ್ ಆದರೆ ಅಷ್ಟೊಂದು ಮಿಲಿಯನ್ ಗಟ್ಟಲೆ ಸ್ಪಮ್ಸ್ ಪ್ರೊಡ್ಯೂಸ್ ಆಗುತ್ತೆ ನಿಮಗೆಲ್ಲ ಯೋಚನೆ ಬರ್ಬೋದು ಯಾಕಪ್ಪ ಇಷ್ಟೊಂದು ಮಿಲಿಯನ್ ಗಟ್ಟಲೆ ಸ್ಪಮ್ಸ್ ಏನಕ್ಕೆ ಬೇಕು ಅಂತ ಯೋಚನೆ ಮಾಡಿದ್ರೆ ಫಸ್ಟ್ ಸ್ಪಮ್ಸ್ ಏನಕ್ಕೆ ಬೇಕು ಅನ್ನೋದು ಯೋಚನೆ ಮಾಡೋಣ ಸ್ಪಮ್ಸ್ ಅನ್ನೋದು ನಾವು ಒಂದು ಸೆಕ್ಷುಯಲ್ ಆಕ್ಟಿವಿಟಿ ಮಾಡಿದಾಗ ವಿಜಯನ ಒಳಗಡೆ ಹೋದಾಗ ಸ್ಪಮ್ಸ್ ಏನು ಮಾಡುತ್ತೆ ಒಂದು ಎಗ್ ಏನಿರುತ್ತೆ ಎಗ್ಗೆ ಇನ್ನೊಂದು ಸ್ಪಮ್ ಅಟ್ಯಾಚ್ ಆದಾಗ ಒಂದು ಮಗು ಫಾರ್ಮ್ ಆಗೋದಕ್ಕೆ ಸ್ಪಮ್ ಅನ್ನೋದು ಮುಖ್ಯ ಸೊ ಇಷ್ಟೊಂದು ಮಿಲಿಯನ್ ಗಟ್ಟಲೆ ಸ್ಪಮ್ ಯಾಕೆ ಬೇಕು ಆ ಕ್ವಶನ್ಗೆ ಆನ್ಸರ್ ಏನು ಅಂದರೆ ಈ ವ್ಯಜಯ ಜೊತೆಗೆ ಒಂದು ಆಟ್ ಸೆಕ್ಶುಯಲ್ ಆ್ಯಕ್ಟಿವಿಟಿ ನಾವು ಏನು ಮಾಡ್ತೀವಿ ಆವಾಗ ಮಿಲಿಯನ್ ಗಟ್ಟಲೆ ಇವಾಗ ತರ್ಟಿ ಮಿಲಿಯನ್ ಅಂದರೆ ಮೂರು ಕೋಟಿಯಿಂದ ನಾಲ್ಕು ಕೋಟಿ ಸ್ಪಮ್ಸ್ ಏನಾಗುತ್ತೆ ವ್ಯಜಯನ್ ಒಳಗಡೆ ಹೋಗುತ್ತೆ ಆ ಸ್ಪಂಬಲ್ಲಿ ಐವತ್ತು ಪರ್ಸೆಂಟ್ ಏನು ಸ್ಪಾಮ್ ಇರುತ್ತೆ ಅದೆಲ್ಲ ಅನ್ಹೆಲ್ದಿ ಸ್ಪಾಮ್ ಆಗಿರುತ್ತೆ ಇನ್ನು ಐವತ್ತು ಪರ್ಸೆಂಟ್ ಸ್ಪಾಮ್ ಏನಿರುತ್ತೆ ಅದೆಲ್ಲ ಹೆಲ್ದಿ ಸ್ಪಾಮ್ಸ್ ಆಗಿರುತ್ತೆ ಸೊ ಐವತ್ತು ಪರ್ಸೆಂಟ್ ಹನ್ನೆಲ್ ದಿ ಸ್ಪಾಮ್ಸ್ ಎಲ್ಲ ಮಧ್ಯದಲ್ಲಿ ಸತ್ತೋಗುತ್ತೆ ಇನ್ನು ಐವತ್ತು ಪರ್ಸೆಂಟ್ ಸ್ಪಾಮ್ಸ್ ಏನಿರುತ್ತೆ ಅದೆಲ್ಲ ರೇಸಲ್ಲಿರುತ್ತೆ ಸೊ ಎಗ್ಗೆ ನಾನು ಫಸ್ಟ್ ಹೋಗಬೇಕು ನಾನು ಫಸ್ಟ್ ಹೋಗಬೇಕು ಅಂತ ಯೋಚನೆ ಮಾಡಿ ಈ ಜಗತ್ತಿನಲ್ಲಿ ನಾವು ಅಕ್ಕಪಕ್ಕ ನಿಂತ್ಕೊಂಡ್ರೆ ಎಷ್ಟು ಕೋಟಿ ಜನ ಒಟ್ಟಿಗೆ ರೇಸ್ ಇರ್ ಇರ್ಬೋದು ಅನ್ನೋದು ಅದೇ ಥರ ಸ್ಪಾಮ್ ಒಂದು ರೇಸ್ ಮಾಡ್ತಾ ಇರುತ್ತೆ ಅದು ಸ್ಪಮ್ ರೇಸ್ ಮಾಡ್ತಾ ಇರಬೇಕಾದ್ರೆ ಒಟ್ಟಿಗೆ ಎಲ್ಲ ಸ್ಪಮು ಹೋಗಿ ಒಂದು ಎಗ್ಗೆ ಅಟ್ಯಾಚ್ ಆಗೋಕ್ಕಾಗಲ್ಲ ಸೊ ಅದರಿಂದ ಅದ್ರ ಜೊತೆಗೆ ಜಗ ಆಡಿ ಒಂದು ಸ್ಪಮ್ ಮಾತ್ರ ವಿನ್ ಆಗಿ ಏನು ಮಾಡುತ್ತೆ ಆ ಎಗ್ ಜೊತೆಗೆ ಫಾರ್ಮ್ ಆಗಿ ಒಂದು ರೀಪ್ರೊಡಕ್ಷನ್ ಮಾಡೋಕ್ಕೆ ಆಗುತ್ತೆ ಅಂದರೆ ಒಂದು ಮಗುನ ಫಾರ್ಮ್ ಮಾಡುತ್ತೆ ಸೊ ಈ ಥರ ರೀಪ್ರೊಡಕ್ಷನ್ ಆಗುತ್ತೆ ಈ ಥರ ಸ್ಪಮ್ಸ್ ಯೂಸು ಸೊ ಸ್ಪಮ್ಸ್ ಅನ್ನೋದು ತ್ರೀ ತ್ರೀ ಕ್ರೋರ್ ಅಥವಾ ಫೋರ್ ಕೋರ್ ಏನಾದರೂ ಇದ್ದರೆ ಅದರ ನಾರ್ಮಲ್ ಸ್ಪಾಂಸ್ ಆಗಿರುತ್ತೆ ಟೆನ್ ಮಿಲಿಯನ್ನಿಂದ ತರ್ಟಿ ಮಿಲಿಯನ್ ಏನಾದರೂ ಇತ್ತು ಅಂದರೆ ಅವಾಗ ಅನ್ಎಲ್ದಿ ಸ್ಪಾಮ್ಸು ನಾರ್ ನಾರ್ಮಲ್ ಆಗಿ ಸ್ಪಾನ್ಸ್ ಪ್ರೊಡ್ಯೂಸ್ ಆಗ್ತಾಯಿರಲ್ಲ ಸೊ ಅವಾಗ ಪ್ರೆಗ್ನೆಂಟ್ ಆಗುವಂಥ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ ಇದೊಂದು ಸ್ಪಾನ್ಸ್ ಬಗ್ಗೆ ಇರುವಂಥ ಒಂದು ಮಾಹಿತಿ ನಾವು ಸ್ಪಾಮ್ಸ್ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡ್ವಿ ಬಟ್ ಕಾಂಡಮ್ ಅನ್ನೋದ್ರ ಬಗ್ಗೆ ನಿಮಗೆಲ್ಲರೂ ಹೋಗುತ್ತೆ ಕಾಂಡಮ್ ಅಂದರೆ ಒಂದು ಬ್ಯಾರಿಯರ್ ಥರ ಪ್ರೆಗ್ನೆಂಟ್ ಆಗಬಾರ್ದು ಅಂದರೆ ಒಂದು ಬ್ಯಾರಿಯರ್ ರೀತಿ ಪ್ರೊಟೆಕ್ಟ್ ಮಾಡುತ್ತೆ ಸೊ ಮಗು ಆಗಬಾರ್ದು ಅಂದರೆ ಕಾಂಡಮ್ ಯೂಸ್ ಮಾಡ್ತಾರೆ ಬಟ್ ಹಿಂದಿನ ಕಾಲದಲ್ಲಿ ಏನು ಯೂಸ್ ಮಾಡೋರು ಹಿಂದಿನ ಕಾಲದಲ್ಲಿ ಬಿಸಿ ನೀರಲ್ಲಿ ಸ್ನಾನ ಮಾಡಿದ ತಕ್ಷಣ ನಮ್ಮ ಒಳಗಡೆ ಇರುವಂಥ ಒಂದು ಅನ್ನೋ ಒಂದು ಬಿಲೀಫ್ ಬಿಲೀಫಿತ್ತು ಯಾಕೆ ಆ ಬಿಲೀಫ್ ಅಂದರೆ ಸ್ಪರ್ಮ್ಸ್ಗೆ ಒಂದು ಕೋಲ್ಡ್ ಎನ್ವಿರಾನ್ಮೆಂಟ್ ಅನ್ನೋದು ತುಂಬ ಇಷ್ಟ ಸೊ ಕೋಲ್ಡ್ ಎನ್ವಿರಾನ್ಮೆಂಟಲ್ಲಿ ಅದು ಗ್ರೋತ್ ಆಗೋದು ನಾರ್ಮಲ್ ಆಗಿರೋದು ತುಂಬ ಸಾಧ್ಯತೆ ಸೊ ಬಿಸಿ ಎನ್ವಿರಾನ್ಮೆಂಟಲ್ಲಿ ಏನಾಗುತ್ತೆ ಸ್ಪರ್ಮ್ಸ್ ಅನ್ನೋದು ಸಾಯ್ತಾ 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 ಹೋಗ್ತಾ ಇರುತ್ತೆ ಅನ್ನೋದು ಒಂದು ಇತ್ತು ಸೊ ಅದಕ್ಕೋಸ್ಕರನೇ ಸೆಕ್ಸ್ ಮಾಡೋದಕ್ಕಿಂತ ಮುಂಚೆ ಎಷ್ಟೊಂದು ಜನ ಬಿಸಿನೀರಲ್ಲಿ ಸ್ನಾನ ಮಾಡಿ ಇವತ್ತಿಗೂ ಕೂಡ ಆ ಬಿಲೀಫ್ ಇಟ್ಕೊಂಡಿದ್ದಾರೆ ಎಷ್ಟೋ ಜನ ಕಾಂಡಮ್ ಯೂಸ್ ಮಾಡಿದೆ ನಾನು ಸ್ಪರ್ಮ್ಸ್ ಸತ್ತೋಗುತ್ತೆ ಸೊ ನಾನು ಸೆಕ್ಶುಯಲ್ ಆ್ಯಕ್ಟಿವಿಟಿ ಮಾಡ್ಕೋಬೋದು ಅನ್ನೋದು ಒಂದು ನಾಲೆಡ್ಜ್ ಇದೆ ಸೊ ಅದು ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ ಅಂತ ಹೇಳಲ್ಲ ಎಷ್ಟೊಂದು ಜನ ಪ್ರೆಗ್ನೆಂಟ್ ಆಗಿರೋ ಸಾಧ್ಯತೆಗಳು ತುಂಬ ಇದೆ ಸೊ ಈ ಥರ ಒಂದು ಕಾಂಡಮ್ ಬಗ್ಗೆ ಇರೋ ಮಾಹಿತಿ ಮಾಹಿತಿ ಸೊ ಸ್ಪಾಮ್ಸ್ ಅನ್ನೋದು ಇನ್ನೊಂದು ವಿಷಯ ಏನಂದರೆ ಸ್ಪಾಮ್ಸ್ ಬಗ್ಗೆ ಇರೋಂಥ ಒಂದು ವಿಷಯ ಸ್ಪಾಮ್ಸ್ ಅನ್ನೋದು ನಮ್ಮ ಕಣ್ಣಿಗೆ ಕಾಣಿಸ್ಬಿಡುತ್ತೆ ಸ್ಪಮ್ಸ್ ಅನ್ನೋ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಒಂದು ಜೆಲ್ ರೀತಿಯಲ್ಲಿ ಕಾಣಿಸುತ್ತಲ್ಲ ಅದು ಅಲ್ಲ ಅದು ಸೀಮನ್ಸ್ ಅಂತಾರೆ ಸೊ ಈ ಥರ ಇರುವಂಥ ಒಂದು ಎಜಾಕ್ಯುಲೇಷನ್ ಆದಮೇಲೆ ಬರುವಂಥ ಒಂದು ಜೆಲ್ಲಲ್ಲಿ ಎಷ್ಟೊಂದು ಸ್ಪಾಮ್ಸ್ ಎಷ್ಟೋ ಮಿಲಿಯನ್ ಗಟ್ಟಲೆ ನಾಲ್ಕು ಕೋಟಿ ಅಷ್ಟು ಸ್ಪಮ್ಸ್ ಇರುತ್ತೆ ಸೊ ಅದು ನಮ್ಮ ಕಣ್ಣಿಗೆ ಕಾಣಿಸ್ತಾರಲ್ಲ ಬಟ್ ಜೆಲ್ ರೂಪದಲ್ಲಿ ಕಾಣಿಸುವಂಥದ್ದು ಸೀಮನ್ ಸೊ ನಾವೇನಾದರೂ ಸ್ಪಮ್ಸ್ ನೋಡಬೇಕು ಅಂದರೆ ಒಂದು ಮೈಕ್ರೋ ಸ್ಕೋಪಿಂದ ಆ ಸ್ಪರ್ಮ್ಸ್ನ ನೋಡ್ಬೋದು ಅದರ ಸೈಜ್ ಏನು ಅಂದರೆ ಝೀರೋ ಪಾಯಿಂಟ್ ಜೀರೋ ಫೈವ್ ಮಿಲಿಮೀಟರ್ ಅಷ್ಟೇ ಸೊ ಈ ಥರ ಒಂದು ಸ್ಪರ್ಮ್ಸ್ನ ನಾವು ನೋಡ್ಬೋದು ಮೈಕ್ರೋಸ್ಕೋಪಲ್ಲಿ ಇನ್ನೊಂದು ಸ್ಪರ್ಮ್ಸ್ ಜೊತೆಗೆ ಒಂದು ಬಾಡಿ ಗಾರ್ಡ್ ಇರುತ್ತೆ ನಿಮ್ಗೆ ಏನಾದರೂ ಗೊತ್ತಾ ಸೊ ಸ್ಪರ್ಮ್ಸ್ ಅನ್ನೋದು ನಮ್ಮ ಬಾಡಿಯಿಂದ ಇನ್ನೊಂದು ಹೋಗುತ್ತೆ ಅಥವಾ ಬೇರೆ ಹೋಗುತ್ತೆ ಸೊ ನಮ್ಮಲ್ಲಿರುವಂಥ ಒಂದು ಇಮ್ಯೂನ್ ಸಿಸ್ಟಮ್ ಏನಂತ ತಿಳ್ಕೊಳ್ಳುತ್ತೆ ಈ ಸ್ಪರ್ಮ್ಸ್ ಎಲ್ಲ ಒಂದು ಬಾಡಿ ಒಂದು ವೈರಸ್ ಕ್ರಿಯೇಟ್ ಮಾಡ್ತಾ ಇರ್ಬೋದು ಅಂತಲೂ ತಿಳ್ಕೊಳ್ಳುತ್ತೆ ಸೊ ಒಂದು ವೈರಸ್ ಬಂದಾಗ ಏನು ಮಾಡುತ್ತೆ ಇಮ್ಯೂನ್ ಸಿಸ್ಟಮ್ ಅದರ ಜೊತೆಗೆ ವಾರ್ ಮಾಡಿ ಆ ವೈರಸ್ ಬರೆದಿರಂಗ ನಮಗೆ ತಡೆಯುತ್ತೆ ಸೊ ಅದೇ ಥರ ಸ್ಪರ್ಮ್ಸ್ ಏನಾದರೂ ಬೇರೆ ಬಾಡಿಗೆ ಒಂದರಿಂದ ಇವಾಗ ನಮ್ಮ ಬಾಡಿಯಿಂದ ಇನ್ನೊಂದು ಹೆಂಗಸ್ ಬಾಡಿಗೆ ಹೋದಾಗ ಅದೇನು ಮಾಡುತ್ತೆ ಆಂಟಿ ಬಾಡಿ ಅಂತ ತಿಳ್ಕೊಂಡು ಅದನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಡುತ್ತೆ ಸೊ ಸಾಯಿಸೋದಕ್ಕೆ ಪ್ರಯತ್ನ ಪಡೋದಕ್ಕೋಸ್ಕರನೇ ಒಂದು ಫೆನ್ಸ್ ರೂಪದಲ್ಲಿ ಸ್ಪರ್ಮ್ ಜೊತೆಗೆ ಒಂದು ಬಾಡಿ ಗಾರ್ಡ್ ಕಳಿಸಿರ್ತಾರೆ ಸೊ ತರ್ಟಿ ಮಿಲಿಯನ್ ಸ್ಪರ್ಮ್ಸ್ ಏನಾದರೂ ಇತ್ತು ಅಂದರೆ ಅದ್ರ ಜೊತೆಗೆ ತರ್ಟಿ ಮಿಲಿಯನ್ ಬಾಡಿ ಗಾರ್ಡ್ಸ್ ಒಂದು ಫೆನ್ಸ್ ರೀತಿಯಲ್ಲಿ ಇರುತ್ತೆ ಸೊ ಅದನ್ನು ಕಾಪಾಡ್ತಾ ಹೋಗಿ ಒಂದನ್ನು ವಿನ್ ಆಗಿ ರೇಸ್ನ ವಿನ್ ಆಗಿ ಒಂದು ಮಗುನ ಪ್ರೊಡ್ಯೂಸ್ ಮಾಡುವಂಥದ್ದು ಸ್ಪಮ್ಸ್ನ ಕಾರ್ಯ ಸೊ ಸ್ಪಮ್ಸ್ ಇನ್ನೊಂದು ಮಾಹಿತಿ ಏನಂದರೆ ಎಗ್ ಅನ್ನೋದು ವುಮೆನಲ್ಲಿ ಹೇಗಿರುತ್ತೆ ಅದರಲ್ಲಿ ಹುಡ್ಡ್ದಾಗಿಂದೂ ಎಗ್ಗು ಅವರು ಬಾಡಿಯಲ್ಲಿ ಇದ್ದಿರುತ್ತೆ ಬಟ್ ಸ್ಪಮ್ಸ್ ಅನ್ನೋದು ಡೈಲಿ ಬೇಸಿಸಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಸೊ ಪ್ರತಿ ಪ್ರತಿದಿನೂ ಎಷ್ಟೋ ಮಿಲಿಯನ್ ಗಟ್ಟಲೆ ಪ್ರೊಡ್ಯೂಸ್ ಆಗಿ ಪ್ರೊಡ್ಯೂಸ್ ಆಗಿದೆ ಫಾರ್ಮ್ ಆಗಿ ನಮ್ಮ ಬಾಡಿಯಲ್ಲಿ ಇರುತ್ತೆ ಸೊ ವಯಸ್ ಆಗ್ತಾ ವಯಸ್ಸಾಗ್ತಾ ಸ್ಪಮ್ ಕೌಂಟ್ ನಿಧಾನ ಆಗ್ಬೋದು ಹೊರತು ಸ್ಪಮ್ ನಿಧಾನ ಆಗ್ಬೋದು ಹೊರತು ಬಟ್ ಆದರೆ ಸ್ಪಮ್ ಕೌಂಟ್ ನಿಲ್ಲಲ್ಲ ಸ್ಪಮ್ಸ್ ನೈಂಟಿ ಇಯರ್ಸ್ ಆದರೂ ಹಂಡ್ರೆಡ್ ಇಯರ್ಸ್ ಆದರೂ ಅವನ ಬಾಡಿಯಲ್ಲಿ ಸ್ಪಮ್ಸ್ ಅನ್ನೋದು ಇದ್ದೇ ಇರುತ್ತೆ ಅನ್ನೋದೊಂದು ಮಾಹಿತಿ ಇನ್ನೊಂದು ಮಾಹಿತಿ ಏನಂದರೆ ಸ್ಪಮ್ಸ್ ಎಷ್ಟು ದಿನ ಆಗುತ್ತೆ ಫಾರ್ಮ್ ಆಗೋಕ್ಕೆ ಟೂ ಮಂತ್ಸ್ ಆಗುತ್ತೆ ಒಂದು ಸ್ಮಾಲ್ ಸೆಲ್ ಮೈಕ್ರೋ ಸೆಲ್ಲಿಂದ ಫಾರ್ಮ್ ಆಗಿ ತುಂಬ ದೊಡ್ಡದಾಗಿ ಒಂದು ಸ್ಪಮ್ ಆಗಿ ಆಗೋಕ್ಕೆ ಜೀರೋ ಪಾಯಿಂಟ್ ಜೀರೋ ಫೈವ್ ಮಿಲಿಮೀಟರ್ ಸ್ಪಮ್ ಆಗೋಕ್ಕೆ ಎರಡು ಮಂತ್ ಫಾರ್ಮೇಷನ್ ಆಗುತ್ತೆ ಸೊ ನಾವೇನಾದರೂ ಇಜಾಕ್ಯುಲೇಷನ್ ಮಾಡಿಕೊಂಡ್ರೆ ಅವತ್ತು ಪ್ರೊಡ್ಯೂಸ್ ಆಗಿರೋ ಸ್ಪರ್ಮ್ಸ್ ನಮ್ಗೆ ಹೊರಗಡೆ ಬರಲ್ಲ ಟೂ ಮಂತ್ಸ್ ಹಿಂದೆ ಫಾರ್ಮ್ ಆಗಿರುವಂಥ ಒಂದು ಸ್ಪರ್ಮ್ ನಮ್ಮ ಹಿಂದೆ ಬರುತ್ತೆ ನಮ್ಮ ಎಜಾಕ್ಯುಲೇಷನ್ ಆದಮೇಲೆ ಬರುತ್ತೆ ಅನ್ನೋದು ಒಂದು ಸ್ಪಂಬಿನ ಮಾಹಿತಿ ಸೊ ಇದೆಲ್ಲ ಮಾಹಿತಿಗಳು ನಿಮಗೆ ಯಾವುದು ಗೊತ್ತಿಲ್ಲದಿರೋ ಮಾಹಿತಿ ಇರುತ್ತೋ ಅದನ್ನು ಕಮೆಂಟ್ ಸೆಕ್ಷನ್ಲಿ ಹಾಕಿ ಸೊ ಇಲ್ಲಿಗೆ ಒಂದು ಫುಲ್ ಸ್ಟಾಪ್ ಇಡ್ತಾ ಮುಂದಿನ ವಿಚಾರದಲ್ಲಿ ಮುಂದಿನ ಎಪಿಸೋಡಲ್ಲಿ ಮುಂದಿನ ನಾನು ಅಂಟಿಲ್ ಅಂಟಲ್ ನಾನ್ ಸೈನಿಂಗ್ ಗುಟ್ ಹಿಯರ್ ಹೀರಾಣಿರೋದು ಲವ್ ಇಲ್ ಟೇಕ್ ಕೇರ್ ಬಿ ಹೋಮ್ ಬಿ ಸೇಫ್